नमस्कार सुद्दि समय के स्वागत इदु लोकल एक्सप्रेस नानु महारुद्र डाकुळगी इदीग मुख्यांशगळु जिल्ला उस्तुवारी सचिवर कचेरिगे रैतरिंद बीग हाकलु यत्न 18 दिवसगळिंद अहोरात्रि धरणी नडेसुत्तिरुव रैतर बंधन ओम्मेयू भेटियागदे रैतरिगे अगौरव तोरिद जिल्ला उस्तुवारी सचिवरु तथागत नौकरर मित्र मंडळी वतियिंद प्रतिभावंत विद्यार्थिगळिगे सन्मान समाजद हिंदुळिद विद्यार्थिगळ एळिगेगागि मंडळी श्रमिसुत्तिदे पांडुरंग बेल्दार सृष्टि जानकनोर हुट्टु हब्बद निमित्त कोविड वारियर्स सन्मान कोविड संदर्भदल्ली हगलेळु दुडिद साधकरिगे सन्मानिसिद्दु मादरी कार्य अमृतराव चिमकोडे वार्तेगळ विवर प्रति टन कब्बिगे 2400 रूपायि कोडिसुत्तेने एंदु जिल्लेय एल्ला जनप्रतिनिधिगळ सम्मुखदल्ली जिल्लाधिकारिगळ कचेरियल्ली सभे नडेसिद जिल्ला उस्तुवारि सचिवराद श्री प्रभु चव्हाण अवरु इंदिगू ई कुरितु तुटि बिच्चुत्तिल्ल एंदु रैत संघ तन्न आक्रोश व्यक्तपडिसिदे ಸುಮಾರು 18 ದಿವಸಗಳಿಂದ ಅಂದರೆ ಆಗಸ್ಟ್ 16 ರಿಂದ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದರು ಒಮ್ಮೆಯೂ ಸೌಜನ್ಯಕ್ಕಾದರೂ ಭೇಟಿಯಾಗಲು ಸಚಿವರು ಬಂದಿಲ್ಲ ಇದು ರೈತರ ಹೋರಾಟಕ್ಕೆ ತೋರುವ ಅಗೌರವವಾಗಿದೆ ಎಂದು ರೈತರು ಸುದ್ದಿ ಸಮಯಕ್ಕೆ ತಿಳಿಸಿದರು ತಮ್ಮ ಹೋರಾಟಕ್ಕೆ ಮಣಿಯದ ಕಾರಣ ಉಸ್ತುವಾರಿ ಸಚಿವರ ಕಚೇರಿಗೆ ಬೀಗ ಹಾಕಲು ಸೆಪ್ಟೆಂಬರ್ 2 ರಂದು ರೈತ ಸಂಘದ ಪದಾಧಿಕಾರಿಗಳು ಪ್ರಯತ್ನಪಟ್ಟರು ಕಚೇರಿ ಮುಂದೆ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಎಂದು ರೈತರು ಜಯಘೋಷಗಳನ್ನು ಕೂಗುತ್ತಿದ್ದರು ತಮ್ಮ ಹೆಗಲ ಮೇಲೆ ಹೊದ್ದ ಹಸಿರು ಶಾಲುಗಳನ್ನು ತಿರುಗಿಸುತ್ತಾ ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲದು ಎಂದು ಪೊಲೀಸ್ ವಾಹನದಲ್ಲಿ ಕುಳಿತ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಿದ್ದರು ಆದರೆ ಪೊಲೀಸ್ ಸಿಬ್ಬಂದಿಗಳು ಅವರನ್ನು ಬಂಧಿಸಿ ಎಸ್ಪಿ ಕಚೇರಿಗೆ ಕರೆದೊಯ್ದರು ಉಸ್ತುವಾರಿ ಸಚಿವರ ಕಚೇರಿಗೆ ಬೀಗ ಹಾಕುತ್ತೇವೆ ದಯವಿಟ್ಟು ನಮಗೆ ಅವಕಾಶ ಕೊಡಿ ಎಂದು ರೈತರು ಪೊಲೀಸ್ ಸಿಬ್ಬಂದಿಗಳಿಗೆ ಮನವಿ ಮಾಡಿಕೊಂಡರು ಆದರೆ ಪೊಲೀಸರು ಅದಕ್ಕೆ ಅವಕಾಶ ನೀಡಲಿಲ್ಲ ಉಸ್ತುವಾರಿ ಸಚಿವರು ನಾನು ತೀರ್ಮಾನ ಮಾಡಿದ್ದೇನೆ ನಾನು ರೈತರಿಗೆ ಹಣ ಕೊಡಿಸಿದ್ದೇನೆ ಎಂದು ಹೇಳುತ್ತಿದ್ದೀರಿ ಉಸ್ತುವಾರಿ ಸಚಿವರೇ ಇದು ನಿಮ್ಮ ಕರ್ತವ್ಯ ಕೂಡ ಹೌದು ನಮಗೆ ಅನ್ಯಾಯವಾದಾಗ ನಾವು ಹೋರಾಟ ಮಾಡುತ್ತೇವೆ ನಮಗೆ ನ್ಯಾಯ ಕೊಡಿಸುವುದು ನಿಮ್ಮ ಕರ್ತವ್ಯವಾಗಿದೆ ನಾವು 18 ದಿವಸಗಳಿಂದ ಅಹೋರಾತ್ರಿ ನಿರಂತರ ಧರಣಿ ಮಾಡುತ್ತಿದ್ದೇವೆ ನಾವೇನು ಶೋಕಿಗೆ ಇಲ್ಲಿ ಧರಣಿ ಕುಳಿತಿಲ್ಲ ನಮ್ಮ ಹೊಲದಲ್ಲಿ ರಾಶಿ ಹಾಗೆ ಉಳಿದಿದೆ ದನಕರುಗಳು ಉಪವಾಸ ಉಳಿದಿವೆ ಇಲ್ಲಿ ಧರಣಿ ನಡೆಸುವಾಗ ಮಳೆ ಬರುತ್ತಿದೆ ಮೈ ಒದ್ದೆಯಾಗುತ್ತಿದೆ ಟೆಂಟ್ ಒದ್ದೆಯಾಗುತ್ತಿದೆ ರಾತ್ರಿ ಸಂದರ್ಭದಲ್ಲಿ ಸೊಳ್ಳೆಗಳು ನಿರಂತರ ಕಚ್ಚುತ್ತಿವೆ ಇಷ್ಟೆಲ್ಲ ನೋವು ಅನುಭವಿಸುತ್ತಿದ್ದರು ಕೊಟ್ಟ ಮಾತನ್ನು ಉಸ್ತುವಾರಿ ಸಚಿವರು ಉಳಿಸಿಕೊಳ್ಳುತ್ತಿಲ್ಲ ಎಂದು ರೈತ ಸಂಘದ ಕಾರ್ಯದರ್ಶಿಗಳಾದ ಶ್ರೀಮಂತ ಬಿರಾದರ್ ಅವರು ಆರಕ್ಷಕರ ಮುಂದೆ ತಮ್ಮ ನೋವನ್ನು ತೋಡಿಕೊಂಡರು ಇದೇ ಸಂದರ್ಭದಲ್ಲಿ ರೈತ ಸಂಘದ ಹಲವಾರು ಪದಾಧಿಕಾರಿಗಳು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಇತಿಹಾಸ ನಿರ್ಮಾಣ ಮಾಡಿನ ಅಂದ್ರ ಸಚಿವರೇ ನಿಮ್ಮ ಕರ್ತವ್ಯ ಕೂಡ ಅದು ನೀವು ಇಸ್ಕೊಡ್ಲೇಬೇಕು ಯಾಕಂದ್ರ ಯಾವಾಗ ಯಾವಾಗ ಅನ್ಯಾಯ ಆಯ್ತದ ಅಂದ್ರ ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದಾಗ ನಮಗೆ ನ್ಯಾಯ ಸಿಗಬೇಕು ನಮ್ಮ ಸುಮ್ಮನೆ ಬಂದಿಲ್ಲ ನಾವು ಕೃಷಿಯಲ್ಲಿ ಬಂದಿಲ್ಲ ನಮ್ಮ ಹೊಲದಾಗ ಕೆಲಸ ಇಲ್ಲ ಅಂತ ನಾವು ಬಂದಿಲ್ಲ ನಮ್ಮ ಎಲ್ಲಾ ಕತ್ತಿ ಹೊಳ್ಳತದ ಅಲ್ಲಿ ಕೆಲಸ ಹೊಲದಾಗ ಹೆಸರಾಸಿ ಅಲ್ಲೇ ಉಳಿದ ದನಗಳು ಉಪಾಸಿ ಉಳಿದಾವ ನಮ್ಮ ಹೆಂಡ್ರು ಮಕ್ಕಳು ಅಲ್ಲೇ ಉಳಿದಾವ ನಾವು ರಾತ್ರಿ ಇಲ್ಲಿ ಬಂದು ಮಕ್ಕಬೇಕಾಗ್ತದ ಇಲ್ಲಿ ಮಳಿ ಬೇರೆ ಬೀಳತದ ಟೆಂಟ್ ಒದ್ದೆ ಆಗ್ತದ ಜಮಕಾನಿ ಒದ್ದೆ ಆಗ್ತದ ನಾವು ಇಲ್ಲಿ ತೊಯ್ದು ನಡೆದಿದ್ದೆವು ಚಿಕ್ಕುಡು ಕೂಡ ನಮ್ಮ ಕಷ್ಟ ಇದ್ದಾವ ಅದ ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ಬ್ರೇಕ್ ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ
ತಥಾಗತ ನೌಕರರ ಮಿತ್ರ ಮಂಡಳಿ ಬೀದರ್ ವತಿಯಿಂದ 2020-21 ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ದ್ವಿತೀಯ ವರ್ಷದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಪ್ರತಾಪ್ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತಮ್ಮ ಸಮಾಜದ ಹಿಂದುಳಿದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು ಮತ್ತು ಪ್ರತಿಭಾವಂತ ಮಕ್ಕಳಿಗೆ ಸಹಕಾರ ನೀಡಬೇಕು ಎನ್ನುವ ಉದ್ದೇಶದಿಂದ ಈ ಸಮಾರಂಭ ಏರ್ಪಡಿಸಲಾಗುತ್ತಿದೆ ಎಂದು ಉಪನಿರ್ದೇಶಕರಾದ ಶ್ರೀ ಪ್ರೇಮ್ ಸಾಗರ್ ದಾಂಡಿಕರ್ ಅವರು ತಿಳಿಸಿದರು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಪ್ರೇಮ್ ಸಾಗರ್ ದಾಂಡಿಕರ್ ಅವರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದಿಂದ ಪಡೆದಿದ್ದನ್ನ ಸಮಾಜಕ್ಕೆ ಏನಾದರೂ ವಾಪಸ್ ಕೊಡಬೇಕು ಎಂದು ಹೇಳಿದರು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ತಥಾಗತ ಮಿತ್ರ ಮಂಡಳಿ ವತಿಯಿಂದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಗಿದೆ ಮಕ್ಕಳನ್ನು ಸ್ಪರ್ಧಾತ್ಮಕವಾಗಿ ತಯಾರಿಸಬೇಕು ಬೌದ್ಧ ಧರ್ಮದಲ್ಲಿರುವ ಹಿಂದುಳಿದ ಮಕ್ಕಳನ್ನು ಶೈಕ್ಷಣಿಕವಾಗಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರು ಮಾಡುವ ಕಾರ್ಯ ಮಾಡಲಾಗುತ್ತಿದೆ ಇಡೀ ಸಮಾಜ ಮಿತ್ರ ಮಂಡಳಿ ಹಿಂದಿದೆ ಎಂದು ತಿಳಿಸಿದರು ತಥಾಗತ ನೌಕರರ ಮಿತ್ರ ಮಂಡಳಿ ಅಧ್ಯಕ್ಷರಾದ ಶ್ರೀ ಪಾಂಡುರಂಗ್ ಬೆಲ್ದಾರ್ ಅವರು ಮಾತನಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ನಂತರ ಏನು ಮಾಡಬೇಕು ಐಎಎಸ್ ಮತ್ತು ಕೆಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆ ಕುಳಿತು ತರಬೇತಿ ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ ಒಟ್ಟಿನಲ್ಲಿ ಮಕ್ಕಳಿಗೆ ನಮ್ಮ ಮಿತ್ರ ಮಂಡಳಿ ವತಿಯಿಂದ ಏನಾದರೂ ಕೊಡುಗೆ ನೀಡಬೇಕೆಂದು ನಮ್ಮ ಆಶಯವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪೂಜ್ಯ ಭಂತೆ ಜ್ಞಾನಸಾಗರ ಡಾಕ್ಟರ್ ಶಿವಕುಮಾರ್ ಗಜರೆ ರಾಜೇಂದ್ರ ಕುಮಾರ್ ಗಂದಗೆ ರಾಜಶೇಖರ್ ಗೌರೆ ಟಿಆರ್ ದೊಡ್ಡೆ ಶಿವಾನಂದ ಮೇತ್ರೆ ಗಣಪತಿ ಭಕ್ತ ತಾತ್ಯರಾವ್ ಕಾಂಬಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನೌಬಾದ್ನಲ್ಲಿ ಇರತಕ್ಕಂತ ಸರ್ಕಾರಿ ಸಮುದಾಯ ಭವನದಲ್ಲಿ ತಥಾಗತ ನೌಕರರ ಮಂಡಳಿ ತಥಾಗತ ಮಿತ್ರ ಮಂಡಳಿ ಆನಂದ ನಗರ ವತಿಯಿಂದ ಪಾಂಡುರಂಗ ಬೆಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಜೊತೆಯಲ್ಲಿ ನಮ್ಮ ಗಣೇಶ್ ಭಕ್ತ ಅವರು ಕೂಡ ಇದ್ದಾರೆ ಮತ್ತೆ ಇನ್ನಿತರ ಎಲ್ಲ ಮಂಡಳಿಯವರು ಕೂಡ ಇದ್ದಾರೆ 25 ಜನ ಈ ತಥಾಗತ ಮಿತ್ರ ಮಂಡಳಿಯಲ್ಲಿ 25 ಜನ ಎಲ್ಲ ನೌಕರಸ್ಥರು ಸೇರಿಕೊಂಡು ಈ ಸಮಾಜಕ್ಕೆ ಪೇ ಬ್ಯಾಕ್ ಟು ಸೊಸೈಟಿ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಏನವರು ನಮಗೆ ಕಲಿಸ್ಕೊಟ್ಟಿದ್ರು ಪೇ ಬ್ಯಾಕ್ ಟು ಸೊಸೈಟಿ ನಮ್ಮ ಸಮಾಜಕ್ಕಾಗಿ ನಾವು ಏನಾದರೂ ಮಾಡಬೇಕು ಅನ್ನುವಂಥ ದಿಶೆಯಲ್ಲಿ ಅದನ್ನು ಗಮನದಲ್ಲಿಟ್ಕೊಂಡು ಇವತ್ತು ತಥಾಗತ ನೌಕರರ ಮಿತ್ರ ಮಂಡಳಿಯವರು 25 ಜನ ಸೇರಿಕೊಂಡು ಇವರನ್ನು ನಾವು ಗ್ರೇಟ್ 25 ಅಂತಲೇ ಹೇಳ್ಬೋದು ಇವರು 25 ಜನ ಸೇರಿಕೊಂಡು ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ನಮ್ಮ ಸಮಾಜದಲ್ಲಿ ಅಂದರೆ ಏನು ಬುದ್ಧಿಸ್ಟ್ ಸಮಾಜ ಅಂತಿದೆ ಆ ಸಮಾಜದಲ್ಲಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿಯುನಲ್ಲಿರುವಂಥ ಟಾಪರ್ಸ್ ಮಕ್ಕಳಿಗೆ ಟಾಪರ್ಸ್ಗಳಿಗೆ ಅಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಬೇಕು ಆ ದಿಶೆಯಲ್ಲಿ ಪ್ರೋತ್ಸಾಹಿಸಬೇಕು ಏಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅನ್ನುವಂಥ ಒಂದು ಮೂಲ ಮಂತ್ರವನ್ನು ಏನು ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಇಲ್ಲಿರ್ತಕ್ಕಂಥ ಈ ಹಿಂದುಳಿದಂಥ ಮಕ್ಕಳಿಗೆ ಎಲ್ಲ ರೀತಿಯಿಂದಲೂ ಅವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಬೌದ್ಧಿಕವಾಗಿ ಹಿಂದುಳಿದಿರತಕ್ಕಂಥ ಈ ಮಕ್ಕಳಿಗೆ ಹೆಚ್ಚು ಹೆಚ್ಚು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅವರಿಗೆ ಒಂದು ಕಾಂಪಿಟೇಟಿವ್ ಮನೋಭಾವನೆಯನ್ನು ಬೆಳೆಸಬೇಕು ಸ್ಪರ್ಧಾತ್ಮಕ ಒಂದು ಶೈಲಿಯಲ್ಲಿ ಅವರನ್ನು ತಯಾರು ಮಾಡಬೇಕು ಆ ಮಕ್ಕಳಿಗೆ ತಯಾರು ಮಾಡಬೇಕು ಈ ಒಂದು ಸಮಕಾಲೀನ ಒಂದು ಸಮಾಜಕ್ಕೆ ಅನುಗುಣವಾಗಿ ಆ ಮಕ್ಕಳಿಗೆ ಪೂರ್ವ ಸಿದ್ಧತೆಯಲ್ಲಿ ತೊಡಗುವ ಹಾಗೆ ಅವರಿಗೆ ಏನಾದರೂ ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಮಿತ್ರ ಮಂಡಳಿ ತುಂಬ ಒಳ್ಳೆಯದಾಗಿ ಒಂದು ಕೆಲಸ ಮಾಡ್ತಾ ಇದೆ ಅದಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ನಮ್ಮ ಸಮಾಜ ಈ ಮಿತ್ರ ಮಂಡಳಿಯ ಬೆನ್ನೆಲುಬಾಗಿ ನಿಂತುಕೊಳ್ಳುತ್ತೆ ಈ ಸಮಾಜ ಇವರು ಮಿತ್ರ ಮಂಡಳಿಯವರು ಯಾವೆಲ್ಲ ಈಗ ನೆಕ್ಸ್ಟು ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳ ಪೂರ್ವ ಸಿದ್ಧತೆ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಯಾರೆಲ್ಲ ಟಾಪರ್ಸ್ ಇದ್ದಾರೆ ಶೆಡ್ಯೂಲ್ ಕ್ಯಾಸ್ಟ್ ಕಮ್ಯುನಿಟಿಯಲ್ಲಿ ಅದರಲ್ಲಿ ಬುದ್ಧಿಸ್ಟ್ ಕಮ್ಯುನಿಟಿಯಲ್ಲಿ ಅಂಥ ಮಕ್ಕಳಿಗೆ ಇವರು ಒಂದು ತರಬೇತಿ ಕೊಡುವಂಥ ಒಂದು ಕಾರ್ಯಕ್ರಮ ಮುಂದೆ ಮಾಡುವರಿದ್ದಾರೆ ಅದಕ್ಕೆ ನಮ್ಗೆ ತುಂಬ ನಮಗೆ ಖುಷಿ ಆಗ್ತಾ ಇದೆ ಮತ್ತು ಅದಕ್ಕೆಲ್ಲ ನಮ್ಮೆಲ್ಲ ಸಂಪೂರ್ಣ ಒಂದು ಸಹಕಾರ ಇದೆ ಹೀಗೆ ಇವತ್ತೇನು ಇಂಟೆಲೆಕ್ಚುವಲ್ ಒಂದು ಕಾಲೋನಿ ಇದೆ ಮಹಾತ್ಮ ಗೌತಮ ಬುದ್ಧ ಹಾಗೂ ಬೋಧಿ ಸತ್ವ ಪರಮ ಪೂಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾದಕ್ಕೆ ವಂದಿಸುತ್ತಾ ಇವತ್ತು ಆನಂದ ನಗರ ಬಡಾವಣೆಯಲ್ಲಿ ತಥಾಗತ ನೌಕರರ ಮಿತ್ರ ಮಂಡಳಿಯನ್ನು ಸ್ಥಾಪನೆ ಮಾಡಿ ಯಾಕಂದರೆ ಮಕ್ಕಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಮತ್ತು ನಾವು ಕೇವಲ ಒಂದು ಸಂಸ್ಥೆಯಾಗಿ ನಿರ್ಮಾಣ ಮಾಡೋದು ಬೇಡ ಮಕ್ಕಳಿಗೆ ನಾವು ಈಗಾಗಲೇ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿ ಪ್ರೇಮ್ ಸಾಗರ್ ಅವರು ಹೇಳ್ದಂಗೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಐಎಎಸ್ ಕೋಚಿಂಗ್ ಆಗಲಿ ಕೆ ಎಸ್ ಆಗಲಿ ನಾವು ಇವತ್ತು ಒಂದು ಎಸ್ ಎಲ್ ಸಿ ಫಲಿತಾಂಶ ಹೆಚ್ಚಳ ಆಗ್ಲಕ್ಕೆ ಏನು ಪ್ರಯತ್ನ ಮಾಡ್ಯಾರ ಪ್ರತಿಭಾ ಪುರಸ್ಕಾರ ಭಾಜನರಾಗ್ಯಾರ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಮಾದರಿಯ ಒಂದು ಇದು ಕೊಡಬೇಕು ಹೆಚ್ಚಿನ ಈಗ ಐ ಎಸ್ ಕೆ ಎಸ್ ಐ ಎಸ್ ಇಂಥವ್ರಿಗೆ ಕರೆಸಿ ಒಂದು ಅವ್ರಿಗೆ ಮಾರ್ಗದರ್ಶನ ನೀಡಬೇಕೆಂಬ ಒಂದು ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರ 2 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ ಇದೇ ರೀತಿ ಮುಂದೆ ಕೂಡ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಐ ಎಸ್ ಕೋಚಿಂಗ್ ಇವರು ಮಾರ್ಗದರ್ಶನದಲ್ಲಿ ಮಾಡಬೇಕು ಮತ್ತು ಇಂಥ ದೊಡ್ಡ ದೊಡ್ಡ ವ್ಯಕ್ತಿ ಮಹಾನ್ ವ್ಯಕ್ತಿಗಳಿಂದ ಅವ್ರಿಗೆ ಒಂದು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಎಸ್ ಎಲ್ ಸಿ ನಂತರ ಏನು ಮಾಡಬೇಕು ಪಿ ಯು ಸಿ ನಂತರ ಏನು ಮಾಡಬೇಕು ಎಂಬುದ್ರ ಬಗ್ಗೆ ತಿಳುವಳಿಕೆ ಮೂಡಬೇಕೆಂಬ ಒಂದು ಉದ್ದೇಶದಿಂದ ಮತ್ತು ಅವರು ವಿದ್ಯಾರ್ಥಿಗಳಿಗೆ
प्रोत्साह मकलगे ना इशु पर्सेंट नम 99% हूँ तक अंत रीतल अंत व्यार्थी वे व्यार्थी ना इंत प्रोत्साह मुंब वाले नमल बीदर जिले फलतांश कड़म एलकू बीदर जिले मेडिकल अंदर ब नम बीदर ज कर्नाटक बीदर जिले फस्ट अद अदे रीति ना मेडिकल इंजीनियर आगलारदे आयस के नम बीदर जिले मादरी आगे अदर ತಂದೆ ತಾಯಿಗಳು ತಮ್ಮ ಮಕ್ಕಳ ಜನ್ಮದಿನವನ್ನ ಅದೆಷ್ಟೋ ಆಡಂಬರದಿಂದ ಮಾಡುತ್ತಾರೆ ಹೋಟೆಲ್ಗಳಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ಹುಟ್ಟುಹಬ್ಬವನ್ನ ಆಚರಿಸಿ ವಿನಾಕಾರಣ ವ್ಯರ್ಥ ಖರ್ಚು ಮಾಡುತ್ತಾರೆ ಆದರೆ ಬೀದರ್ ತಾಲೂಕಿನ ಯಾಕತ್ಪುರ ಗ್ರಾಮದ ನಾಗೇಶ್ ಜಾನಕನೂರ್ ಎಂಬುವರು ತಮ್ಮ ಮಗಳು ಸೃಷ್ಟಿಯ ಜನ್ಮದಿನವನ್ನ ಕೋವಿಡ್ ವಾರಿಯರ್ಸ್ಗಳಿಗೆ ಸನ್ಮಾನಿಸಿ ಗೌರವಿಸುವುದರ ಮೂಲಕ ಆಚರಣೆ ಮಾಡಿದರು ಈ ದೇಶಕ್ಕೆ ಕೋವಿಡ್ ಎಂಬ ವೈರಸ್ ಅಂಟಿಕೊಂಡ ಮೇಲೆ ಅದೆಷ್ಟೋ ಸಾಧಕರು ತಮ್ಮ ಪ್ರಾಣವನ್ನೇ ಒತ್ತೆಯಿಟ್ಟು ಹಗಲಿರುಳು ದುಡಿದಿದ್ದಾರೆ आशा ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ವೈದ್ಯರು ಸಮಾಜ ಸೇವಕರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪೌರ ಕಾರ್ಮಿಕರು ಹೀಗೆ ಅನೇಕ ಜನರು ಸೇವೆ ಸಲ್ಲಿಸಿದ್ದಾರೆ ಇಂತಹ ಸೇವಕರನ್ನು ಗುರುತಿಸಿ ಯಾಕತ್ಪುರ ಗ್ರಾಮದ ಪಂಚಾಯತ್ ಸದಸ್ಯರಾದ ನರಸಪ್ಪ ಎಂಬುವರ ಸಹೋದರ ನಾಗೇಶ್ ಜಾನಕನೂರ್ ಎಂಬುವರು ತಮ್ಮ ಮಗಳು ಸೃಷ್ಟಿಯ ಹುಟ್ಟುಹಬ್ಬವನ್ನು ಕೋವಿಡ್ ವಾರಿಯರ್ಸ್ ಗಳಿಗೆ ಗೌರವ ಸನ್ಮಾನ ನೆರವೇರಿಸುವುದರ ಮುಖಾಂತರ ಆಚರಿಸಿದರು ಇದೊಂದು ಮಾದರಿ ಕಾರ್ಯವಾಗಿದೆ ಎಂದು ಮುಖಂಡರಾದ ಶ್ರೀ ಅಮೃತರಾವ್ ಚಿಮ್ಕೋಡೆ ಅವರು ಶ್ಲಾಘಿಸಿದರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಗಾಯತ್ರಿ ದೇವಿ ಹೊಸಮನಿ ಅವರು ಮಾತನಾಡಿ ಈ ರೀತಿಯ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಖುಷಿ ತಂದಿದೆ ಇದು ಇತರರಿಗೂ ಮಾದರಿಯಾಗಬೇಕೆಂದು ತಿಳಿಸಿದರಲ್ಲದೆ ಪ್ರತಿಯೊಬ್ಬರು ಕೋವಿಡ್ ಲಸಿಕೆ ಪಡೆಯಬೇಕು ಕೋವಿಡ್ ಮುಕ್ತ ಗ್ರಾಮವನ್ನಾಗಿ ನಿರ್ಮಾಣ ಮಾಡಬೇಕೆಂದು ತಿಳಿಸಿದರು ಎಲ್ಲರ ಆಶೀರ್ವಾದ ನನ್ನ ಮಗಳ ಮೇಲಿರಲಿ ಅವಳು ಮುಂದೆ ಯಶಸ್ವಿ ಮಹಿಳೆಯಾಗಿ ಬೆಳೆಯಲಿ ಎಂದು ನಾಗೇಶ್ ಜಾನಕನೂರ್ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಬಸವರಾಜ್ ಶಾಬಾದಿ ಸಂತೋಷ್ ಜೋಳದಾಪ್ಕೆ ಬಕ್ಕಪ್ಪ ನಾಗೋರ ತಂದೆಯಾದ ಭೀಮಣ್ಣ ಜಾನಕನೂರ್ ತಾಯಿ ತುಕ್ಕಮ್ಮ ಜಾನಕನೂರ್ ನರಸಪ್ಪ ಜಾನಕನೂರ್ ನಾಗೇಶ್ ಜಾನಕನೂರ್ ಶ್ರೀಮತಿ ಸಂಧ್ಯಾರಾಣಿ ನಾಗೇಶ್ ಜಾನಕನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅವಳ ಮೊದಲನೇ ಹುಟ್ಟುಹಬ್ಬ ಆಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಹೆಸರೇ ಸೃಷ್ಟಿ ಇದ್ದಂಗ ಸೃಷ್ಟಿಯಲ್ಲಿ ಅವಳ ಹೆಸರು ಬರಂಗ ದೇವರ ಆಶೀರ್ವಾದ ಮಾಡಲಿ ಅವರ ತಾಯಿ ತಂದೆ ಆಶೀರ್ವಾದ ಇರಲಿ ತಂದೆ ಮತ್ತು ತಾಯಿ ಮೊದಲನೇ ದೇವರಾಗಿರ್ತಾರೆ ಮಕ್ಕಳಿಗೆ ಮನೆ ಮೊದಲನೇ ದೇವರು ಮೊದಲನೇ ಪಾಠಶಾಲೆ ಇದು ಮನೆ ಲಕ್ಷಣ ತೋರಿಸ್ತದ ಕಿ ಇವತ್ತು ನಾಳೆ ಬರ್ತ್ಡೇಗಳು ಬೇರೆ 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 ಡಿಸೈನ್ದಾಗ ಆಗ್ತಾವೆ ಆದರೆ ಒಂದು ಅರ್ಥಗರ್ಭಿತವಾಗಿ ಸೀನಿಯರ್ ಸಿಟಿಜನ್ಸ್ ಅಂದ್ರೆ ಹಿರಿಯರಾಗಿರ್ತಕ್ಕಂಥವ್ರು ಅವರಿಗೊಂದು ಸನ್ಮಾನ ಮಾಡೋ ಮುಖಾಂತರ ಅವ್ರದೇ ಆದಂಥ ಫೋಟೋ ಅವರಿಗೆ ಕೊಡೋದ್ರ ಮುಖಾಂತರ ಜೊತೆಗೆ ಸಮಾಜದಲ್ಲಿ ದೇವರು ನಿರ್ಮಾಣ ಮಾಡಿರ್ತಕ್ಕಂಥ ರೋಗಗಳೇನೇ ಇರ್ಬೋದು ಆದರೆ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು ಅದು ಪೊಲೀಸ್ ಇಲಾಖೆ ಆಗಿರ್ಬೋದು ಆರೋಗ್ಯ ಇಲಾಖೆ ಆಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಆಂಬ್ಯುಲೆನ್ಸ್ ಮುಖಾಂತರ ಬದುಕು ರೈಟ್ ಟು ಲೈಫ್ ಅಂತೇನು ಬದುಕ ಹಕ್ಕದ ಆ ಬದುಕ ಹಕ್ಕಿಗೆ ತೊಂದರೆ ಬಂದಾಗ ಅದನ್ನು ಸಂಪೂರ್ಣವಾಗಿ ನಿಭಾವಣೆ ಮಾಡಲಿಕ್ಕೆ ಯಾರು ತಮ್ಮನ್ನು ರಾತ್ರಿ ಹಗಲ ದುಡಿದು ಪ್ರಯತ್ನ ಮಾಡಿದಾರೋ ಅಂಥವರಿಗೆ ಸನ್ಮಾನ ಮಾಡ್ತಕ್ಕಂಥ ಇದೊಂದು ಆದರ್ಶ ಕಾರ್ಯಕ್ರಮ ಆಗ್ತದೆ ಭಾಳ ಸುಂದರವಾದಂಥ ಆದರ್ಶ ಕಾರ್ಯಕ್ರಮ ಮಾಡಿದ್ರಿ ಕಾರ್ಯಕ್ರಮ ಆದರ್ಶ ನಿಮ್ಮ ನಡೆನುಡಿ ಆದರ್ಶ ಆ ಮಗಳಿಗೂ ಸಹಿತ ಆದರ್ಶ ಗುಣಗಳು ಬಂದು ಅವಳು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿ ಆದರ್ಶ ರೂಪದಲ್ಲಿ ಒಂದು ಹೆಸರು ಪಡೀಲಿ ಅಂತ ಈ ಸಂದರ್ಭ ಮಗುಗೆ ಆಶೀರ್ವಾದ ಮಾಡಿ ಜೊತೆಗೆ ಮಾಧ್ಯಮ ಬಳಗನೂ ಸಹಿತ ರವಿ ಕಾಣದನ್ನು ಮಾಧ್ಯಮದ ಬಳಗ ಕಾಣ್ತದಂತೆ ಮಾಧ್ಯಮದ ಬಳಗ ತಾವು ಭಾಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಇವತ್ತು ಈ ಒಂದು ಸುಸಂದರ್ಭದಲ್ಲಿ ಕುಮಾರಿ ಸೃಷ್ಟಿ ಜಾನಕನವರು ಇವರಿಗೆ ಮೊದಲನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ ಅಂತ ಹೇಳಿದರೂ ತಪ್ಪಾಗಲಾರದು ಯಾಕಂದರೆ ಬೇರೆಯವರಿಗೆ ಈ ಒಂದು ಕಾರ್ಯಕ್ರಮ ಮಾದರಿಯಾಗಬೇಕು ಈ ಒಂದು ಕಠಿಣ ಪರಿಸ್ಥಿತಿ ಕೊರೋನಾದಂತಹ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ದೇಶವನ್ನು ಗಡಿಭಾಗದಲ್ಲಿ ಸೈನಿಕರು ಕಾಯೋ ರೀತಿಯಲ್ಲಿ ಈ ಒಂದು ನಮ್ಮ ಒಳನಾಡಲ್ಲಿ ಏನಂತಂದ್ರೆ ನಾವೆಲ್ಲ ಕೊರೋನಾ ವಾರಿಯರ್ಸು ಆಮೇಲೆ ಗ್ರಾಮಸ್ಥರು ಆಮೇಲೆ ಎಲ್ಲ ಪಂಚಾಯಿತಿ ಸಿಬ್ಬಂದಿಗಳು ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಕೂಡ ಭಾಳಷ್ಟು ಅವಿರತವಾಗಿ ಶ್ರಮ ವಹಿಸಿ ಎಲ್ಲರಿಗೂ ಲಸಿಕೆಯನ್ನು ಕೊಡಬೇಕು 100% ಲಸಿಕೀಕರಣವನ್ನು ಮಾಡಬೇಕು ಅಂಥೇಳಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಅವರನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮವನ್ನು
ಬಹಳಷ್ಟು ಯಶಸ್ವಿಯಾಗಿ ಮಾದರಿಯಾಗಿ ಮಾಡಬೇಕು ಅಂತ ಹೇಳಿ ಅವರನ್ನ ಗುರುತಿಸಿ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತ ಶ್ರೀ ನರಸಪ್ಪ ಜಾನಕನವರು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಎಕ್ಕತ್ತೂರು ಗ್ರಾಮದಲ್ಲಿ ಬಹಳಷ್ಟು ಏನಂತಂದ್ರೆ ಸ್ವಾಗತಾರ್ಹ ಅಂತಲೂ ಹೇಳ್ಬೋದು ಬೇರೆಯವರಿಗೆ ಅವರು ಮಾದರಿಯಾಗಂಥ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ ಅದರಲ್ಲಿ ಇದು ಒಂದು ಕೂಡ ಬಹಳಷ್ಟು ಮುಖ್ಯವಾದಂತಹ ಒಂದು ಕಾರ್ಯಕ್ರಮ ಯಾವಾಗಲೂ ಆ ಹುಡುಗಿ ಏನು ಇವತ್ತು ಮೊದಲನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ ಅವರು ಯಾವಾಗಲೂ ಯಶಸ್ಸಿನ ಶಿಖರದ ಹೋಗ್ತಾ ಇರಬೇಕು ಅವರಿಗೆ ಇವೆಲ್ಲ ಕಾರ್ಯಕ್ರಮಗಳು ಮಾದರಿಯಾಗಬೇಕು ತಮ್ಮೆಲ್ಲರ ಹಿರಿಯರ ಮುಖಂಡರ ಆಮೇಲೆ ಊರಿನ ಗಣ್ಯರೆಲ್ಲರ ಆಶೀರ್ವಾದ ಅವಳಿಗೆ ಸಿಗಬೇಕು ಸದಾ ಆಮೇಲೆ ಈ ಒಂದು ಭಾರತ ದೇಶಕ್ಕೆ ಅವಳು ಒಂದು ವೀರ ಮಹಿಳೆ ಅಥವಾ ಒಂದು ಮಾದರಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಸಹಕಾರಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ಅವರಿಗೆ ಆಶೀರ್ವಾದವನ್ನು ಶುಭವನ್ನು ಹಾರೈಸೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದಿದ್ದಾರೆ ರಾಜಕೀಯ ಮುಖಂಡರು ಆಮೇಲೆ ನಮ್ಮ ಸರ್ಕಾರಿ ನೌಕರಸ್ಥರು ಆಮೇಲೆ ನಮ್ಮ ರಾಜಕೀಯ ಜನಪ್ರತಿನಿಧಿಗಳು ಗ್ರಾಮದ ಗಣ್ಯರು ಆಮೇಲೆ ಹಿರಿಯ ನಾಗರಿಕರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರಿಗೂ ಕೂಡ ಸನ್ಮಾನ ಮಾಡಿದ್ದಾರೆ ಹಿರಿಯರನ್ನು ಗೌರವಿಸಿ ಅವರಿಗೆ ಏನಂದ್ರೆ ಸನ್ಮಾನ ಮಾಡಿದ್ದು ಬಹಳಷ್ಟು ಬಹಳ ಒಳ್ಳೆಯ ಒಂದು ವಿಷಯ ಅಂತಲೇ ಹೇಳ್ಬೋದು ಈ ಒಂದು ಕಾರ್ಯಕ್ರಮ ಒಟ್ಟಿನಲ್ಲಿ ಒಳ್ಳೆಯ ಒಂದು ಸಂದೇಶವನ್ನು ಸಾರುವ ಒಂದು ಜನ್ಮ ದಿನಾಚರಣೆಯನ್ನು ಒಂದು ರೀತಿಯಲ್ಲಿ ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವಾಗ ನಾವೆಲ್ಲರೂ ತತ್ತರಿಸಿರುವಂತಹ ಒಂದು ಸಂದರ್ಭ ಕರೋನಾ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಜನ ಇದ್ದಾರೆ ಇದರಲ್ಲಿ ಪರಿಶ್ರಮ ಪಟ್ಟವರು ಅದರಲ್ಲಿ ಕೆಲವೊಂದು ಜನರಿಗೆ ನಾವು ಈ ಒಂದು ಹುಟ್ಟು ದಿನದಂದು ಅವರಿಗೆ ಪ್ರೋತ್ಸಾಹ ರೂಪದಲ್ಲಿ ಅವರಿಗೆ ಸನ್ಮಾನ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಮತ್ತು ಹಿರಿಯರು ಯಾಕಂದರೆ ಆಳಿಲ್ಲದ ಹೊಲ ಇಲ್ಲ ಹಿರಿಯರಿಲ್ಲದ ಮನೆ ಇಲ್ಲ ಹಿರಿಯರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಆಶೀರ್ವಾದ ನನ್ನ ಮಗಳ ಮೇಲಿದ್ದರೆ ಅವಳು ಮುಂದೆ ಒಂದು ಯಶಸ್ವಿ ಹೆಣ್ಣಾಗಿ ಈ ಒಂದು ಸಮಾಜದಲ್ಲಿ ಬದುಕಬಲ್ಲಳು ಅನ್ನುವಂಥ ಒಂದು ಆಸೆ ಒಂದು ಸದುದ್ದೇಶ ಆ ಒಂದು ಅದರಿಂದ ನಾನು ಈ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ನನ್ನ ಹಿತೈಷಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ರಿಗೂ ನಾನು ಮಾಧ್ಯಮದ ಮೂಲಕ ಅನಂತ ಧನ್ಯವಾದ ಅರ್ಪಿಸ್ತೇನೆ ಇದೀಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗೆ ರೈತರಿಂದ ಬೀಗ ಹಾಕಲು ಯತ್ನ 18 ದಿವಸಗಳಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ರೈತರ ಬಂಧನ ಒಮ್ಮೆಯೂ ಭೇಟಿಯಾಗದೆ ರೈತರಿಗೆ ಅಗೌರವ ತೋರಿದ ಜಿಲ್ಲಾ ಉಸ್ತುವಾರಿ ಸಚಿವರು ತಥಾಗತ ನೌಕರರ ಮಿತ್ರ ಮಂಡಳಿ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾಜದ ಹಿಂದುಳಿದ ವಿದ್ಯಾರ್ಥಿಗಳ ಏಳಿಗೆಗಾಗಿ ಮಂಡಳಿ ಶ್ರಮಿಸುತ್ತಿದೆ ಪಾಂಡುರಂಗ್ ಬೆಲ್ದಾರ್ ಸೃಷ್ಟಿ ಜಾನಕನೋರ್ ಹುಟ್ಟುಹಬ್ಬದ ನಿಮಿತ್ತ ಕೋವಿಡ್ ವಾರಿಯರ್ಸ್ಗಳಿಗೆ ಸನ್ಮಾನ ಕೋವಿಡ್ ಸಂದರ್ಭದಲ್ಲಿ ಹಗಲಿರುಳು ದುಡಿದ ಸಾಧಕರಿಗೆ ಸನ್ಮಾನಿಸಿದ್ದು ಮಾದರಿ ಕಾರ್ಯ ಅಮೃತರಾವ್ ಚಿಮ್ಕೋಡೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಗಿ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು